ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ ಇವತ್ತು ಒಂದು ಸಿಂಪಲ್ ಬ್ಲೌಸ್ ಡಿಸೈನನ್ನು ನೋಡ್ತಿದ್ದೀರಾ ಹಾಗಾಗಿ ಕೊನೆ ತನಕ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡ್ತೀರಾ ಇದೊಂದು ಬ್ಯೂಟಿಫುಲ್ ಒಂದು ಮೈಸೂರು ಸಿಲ್ಕ್ ಮೆಜಂತಾ ಕಲರಲ್ಲಿರುವಂತಹ ಪಿಂಕಿಶಲ್ಲಿರುವಂತಹ ಒಂದು ಸ್ಯಾರಿ ಸಿಂಪಲ್ ಒಂದು ಬಾರ್ಡರ್ ಇದೆ ಅದು ರನ್ನಿಂಗ್ ಒಂದು ಬ್ಲೌಸನ್ನು ಅವರು ವರ್ಕ್ಗೆ ಕೊಡಲಿಲ್ಲ ಸೆಪ್ರೇಟ್ ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಬ್ಲೌಸ್ ಒಂದು ಮೆಟೀರಿಯಲ್ ಮೇಲೆ ವರ್ಕ್ ಮಾಡಿದಾಗ ಹೇಗೆ ಕಾಣುತ್ತೆ ಅನ್ನೋದನ್ನು ನೀವು ಇವತ್ತು ನೋಡ್ತೀರಾ ಹಾಗೆ ಇವ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅನ್ನೋದಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ ಹಾಗೆ ಕೊನೆ ತನಕ ಇವತ್ತಿನ ವಿಡಿಯೋ ನೋಡಿದರೆ ಸಿಂಪಲ್ ಡಿಸೈನು ನಿಮಗೆ ಬಹಳ ಇಷ್ಟ ಆಗುತ್ತೆ ನೀವು ಸಹ ಟ್ರೈ ಮಾಡ್ಬೋದು ಫ್ರೀ ಹ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು ಬನ್ನಿ ಹೇಗೆ ಹಾಕೋದು ನೋಡೋಣ ಈಗ ನೀವು ನೋಡ್ತಾ ಇರೋದು ಸ್ಲೀವಲ್ಲಿ ಹಾಕ್ತಾ ಇರೋವಂಥದ್ದು ಯಾವಾಗಲೂ ನಾವು ಸ್ಲೀವಲ್ಲಿ ಹಾಕೋದನ್ನೇ ಹೆಚ್ಚಿಗೆ ತೋರಿಸ್ತಾ ಇರ್ತೀನಿ ಈಗ ಫಸ್ಟು ಟೂ ಲೈನ್ಸು ಜರಿ ಗೋಲ್ಡ್ ಜರಿಯಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕಿ ಅದಾದಮೇಲೆ ಸೀಕ್ವೆನ್ಸ್ ಅಥವಾ ಚಮಕಿ ಅಂತ ಹೇಳ್ತೀವಲ್ಲ ಅದನ್ನು ಲೋಡ್ ಮಾಡಿಕೊಂಡು ಈಗ ಅದನ್ನು ಒಂದು ಲೈನ್ ಹಾಕ್ತಾಯಿದ್ದೀನಿ ಇದು ಒಂದೊಂದೇ ಪ್ಲೇಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ನಾರ್ಮಲ್ ಬಟ್ಟೆ ಹೊಲಿಯೋ ದಾರ ಆ ಥರ ತೊಗೊಂಡಿಲ್ಲ ಇದಕ್ಕೂ ನಾನು ಜರಿಯನ್ ಜರಿ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಸ್ವಲ್ಪ ದಾರ ಕಾಣುತ್ತಲ್ವ ಅದು ಒಂದೊಂದು ಚಮಕಿಗೆ ಒಂದು ಚೈನ್ ಸ್ಟಿಚ್ಚು ಆ ಚೈನ್ ಸ್ಟಿಚ್ಚು ಕಾಣೋದು ಕೂಡ ಚೆನ್ನಾಗಿ ಗ್ಲಿಟರ್ ಕಾಣಬೇಕು ಅಂತ ಜರಿಯನ್ನು ಬಳಸ್ತಾ ಇರೋದು ಈಗ ಇಲ್ಲಿ ಟೂ ಲೈನ್ಸ್ ಏನು ಕಾಣ್ತಿದ್ಯೋ ಅದೇ ರೀತಿ ಚಮಕಿಗೆ ಆ ಕಡೆ ಬದಿಗೂ ಟೂ ಲೈನ್ಸನ್ನು ಹಾಕಿದರೆ ನಮ್ಮ ರನ್ನಿಂಗ್ ಬಾರ್ಡರು ಕಂಪ್ಲೀಟ್ ಆಗುತ್ತೆ ಈಗ ಒಂದಷ್ಟು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದೊಂದು ಇಂಚಿಗೆ ಒಂದು ಮಾರ್ಕು ಹಾಫ್ ಹಾಫ್ ಇಂಚಿಗೆ ಮೇಲ್ಗಡೆ ಮಾರ್ಕ್ ಮಾಡ್ತೀನಿ ನೋಡಿ ಫಸ್ಟಿಂದ ಒನ್ ಇಂಚು ಒಂದು ಮಾರ್ಕು ಹಾಫ್ ಇಂಚಿಗೆ ಅದರೊಳಗಡೆ ಸ್ವಲ್ಪ ಮೇಲ್ಭಾಗಕ್ಕೆ ಒಂದು ಡಾಟ್ ಅದೇ ರೀತಿ ಒನ್ ಇಂಚಿಗೆ ಒಂದು ಡಾಟು ಹಾಫ್ ಇಂಚಿಗೆ ಅಲ್ಲಿ ಕೆಳಗಡೆ ಕೊಡ್ತೀರ ಮೇಲ್ಗಡೆ ಕೊಡ್ತೀನಿ ಸ್ವಲ್ಪ ಮೇಲೆ ಇದೇ ರೀತಿ ಮಾರ್ಕಿಂಗು ಪೂರ್ತಿ ಕೊನೆ ತನಕ ಹಾಕಬೇಕು ಹಾಫ್ ಇಂಚದು ಮೇಲೆ ಇರುತ್ತೆ ಒಂದು ಆ ಒಂದು ಬಾರ್ಡರ್ ಹತ್ರ ಈಗ ನಾನು ಸೇಮ್ ಮ್ಯಾಚಿಂಗ್ ಒಂದು ಸ್ಯಾರಿ ಮ್ಯಾಚಿಂಗ್ ಕಲರ್ದು ಎರಡು ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ ಈಗ ಇದೊಂದು ಫ್ರೀ ಹ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರೋದು ಸೆಂಟರ್ಗೆ ಹಾಫ್ ಇಂಚಿಗೆ ಒಂದು ಮಾರ್ಕ್ ಡಾಟ್ ಇಟ್ಟಿದ್ದಲ್ವಾ ಅದಕ್ಕೆ ಹತ್ರ ಹತ್ರ ಬರೋ ಥರನೇ ಇಲ್ಲಿ ಕರ್ವ್ ಪ್ಯಾಟರ್ನ್ಸನ್ನು ನೋಡ್ತೀರಾ ಈ ಥರನೇ ಹಾಕಬೇಕು ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡು ರೋಝಿ ಅಂತ ಅವ್ರದ್ದು ಇದು ತುಂಬ ಸಿಂಪಲ್ಲಾಗಿ ಬೇಕು ಅಂತ ಕೇಳಿದರು ಮತ್ತು ಯಾವುದೇ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡಿರಲಿಲ್ಲ ಓನಾಗೆ ಹಾಕಬೇಕಾಗಿರೋದ್ರಿಂದ ಫಸ್ಟು ಒಂದು ಪ್ಯಾಟ್ರನ್ ಹಾಕ್ತೆ ಅದು ನನಗೆ ಇಷ್ಟ ಆಗಲಿಲ್ಲ ಅದನ್ನು ತೆಗೆದು ಆಮೇಲೆ ಇದು ನನ್ನ ಮೈಂಡಲ್ಲಿ ಬಂತು ಈ ರೀತಿ ಹಾಕೋಣ ಅಂತ ಒಂದು ರೀತಿ ಇದು ನೋಡಿದರೆ ನಿಮಗೆ ಒಂದು ರಂಗೋಲಿ ಬಿಡಿಸುವಾಗ ಹೇಗಿರುತ್ತೋ ಹಾಗೇ ಇರುತ್ತೆ ಸ್ನೇಹಿತರೆ ಈ ರೀತಿ ಫ್ರೀ ಹ್ಯಾಂಡಲ್ ಮಾಡೋದಕ್ಕೆ ಟ್ರೇಸಿಂಗ್ ಇಲ್ಲದೆ ಬೇರೆ ಡ್ರಾಯಿಂಗ್ ಬರ್ಕೊಳ್ದಿರ ಮಾಡಬೇಕು ಅಂತ ಸ್ವಲ್ಪ ಪ್ರಾಕ್ಟೀಸ್ ಖಂಡಿತ ಬೇಕು ಈಗ ನೋಡಿ ಎರಡೂ ಕಡೆ ಒಂದು ರೀತಿ ಸುರುಳಿ ಆಕಾರ ಬಂದಮೇಲೆ ಕೆಳಗಡೆ ಒಂದು ಡಾಟ್ ಇಟ್ಕೊಂಡಿದ್ದೆಲ್ಲ ಒನ್ ಇಂಚಿಗೆ ಅಲ್ಲಿ ನೋಡಿ ವಿ ಶೇಪ್ ಫಾರ್ಮೇಷನ್ ಥರ ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಆಮೇಲೆ ಮತ್ತೆ ಅದು ಕೆಳಗಡೆಗೆ ಸೇಮ್ ಈ ಕಡೆ ಯಾವ ಪ್ಯಾಟ್ರನ್ ನಾವು ಸುರುಳಿ ಸುತ್ತಕೊಂಡು ಬಂದಿದ್ಯೋ ಅದೇ ಥರನೇ ಈಗ ಇನ್ನೊಂದು ಕಡೆಗೂ ಸೇಮ್ ಮೆಥಡನ್ನು ಫಾಲೋ ಮಾಡೋದು ಹಾಫ್ ಇಂಚಿಗೆ ಮೇಲೆ ಏನು ಡಾಟ್ ಇಟ್ಟಿದ್ದೀನೋ ಅದೊಂದು ಅಂದಾಜಿಗೆ ನಮಗೆ ಅಲ್ಲಿವರೆಗೂ ಬರಬೇಕು ಅಂತ ಅಷ್ಟೇ ಡಾಟ್ ಅದು ಸೆಂಟರ್ಗೆ ಮಾತ್ರ ಟೂ ಲೈನ್ಸ್ ಬರುತ್ತೆ ಇವಾಗ ಆರ್ಚು ತಿರುಗ್ಸ್ಕೊಂಡು ಹಾಕ್ತಾ ಇದು ಒಂದು ರೀತಿ ರಂಗೋಲಿ ಬಿಡಿಸೋ ಥರನೇ ಇದೆ ಅಲ್ವಾ ಸ್ನೇಹಿತರೆ ಇದು ನೀವು ಅಷ್ಟೇ ರಂಗೋಲಿ ಡಿಸೈನ್ಸ್ ಎಲ್ಲನೂ ನಾವು ಬ್ಲೌಸಲ್ಲಿ ಕೂಡ ವರ್ಕ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂದರೆ ಫ್ರೀ ಹ್ಯಾಂಡಲ್ಲೂ ಮಾಡ್ಕೋಬೋದು ಸುಲಭವಾಗಿ ಮಾಡ್ಬೋದು ಯಾವುದೇ ಒಂದು ಮಿಸ್ಟೇಕೂ ಆಗೋಲ್ಲ ಪರ್ಟಿಕ್ಯುಲರ್ ಡಿಸೈನು ಸೆಲೆಕ್ಟ್ ಆಗಿಲ್ಲ ಅಂದಾಗ ಒಮ್ಮೊಮ್ಮೆ ನಾವೇ ಓನಾಗಿ ಅವ್ರು ನಮ್ಮ ಮೇಲೇ ನಿಮ್ಮ ನಿಮ್ಮ ನೀವೇ ಹಾಕಿ ಅಂತ ಹೇಳುವಾಗ ಖಂಡಿತ ಸ್ವಲ್ಪ ನಮಗೂ ಹೇಗೆ ಹಾಕಬೇಕು ಏನು ಅಂತ ಅನಿಸುತ್ತೆ ಆ ರೀತಿ ಒಂದು ಪ್ರಯೋಗ ಅಂತ ಹೇಳ್ಬೋದು ಈಗ ನೋಡಿ ಇದೇ ಪ್ಯಾಟ್ರನೇ ಫಸ್ಟ್ ಬಂದಿದೆಯಲ್ಲ ಅದನ್ನೇ ಈಗ ನೋಡಿ ಆ ಡಾಟ್ ಹತ್ರ ವಿ ಶೇಪು ಆಮೇಲೆ ಆ ಕರ್ವ್ಸ್ ಬರುವಾಗ ಮಾತ್ರ ಅಲ್ಲಿ ಮಾತ್ರ ತಿಕ್ಕಾಗಿ ಬರಬೇಕಂತ ಟೂ ಲೈನ್ಸ್ ಬರುತ್ತೆ ಇದೇ ರೀತಿ ಫುಲ್ಲು ನಾವು ಬಾರ್ಡರ್ ಹಾಕಬೇಕು ಈಗ ಕಂಪ್ಲೀಟಾಗಿ ಒಂದು ರನ್ನಿಂಗ್ ಬಾರ್ಡರು ಕೊನೆ ತನಕ ಹಾಕಿದ್ದಾಯಿತು ಈಗ ಗ್ರೀನ್ ಕಲರ್ ಎರಡು ಎರಡೆಳೆ ದಾರ ತಗೊಂಡು ಈ ರೀತಿ ಮಧ್ಯೆ ಮಧ್ಯೆ ಗ್ಯಾಪ್ಗೆ ಒಂದು ಪ್ಯಾಟ್ರನನ್ನು ಹಾಕ್ತಿದ್ದೀನಿ ಇದು ಸ್ವಲ್ಪ ಆ ಖಾಲಿ ಸ್ಪೇಸನ್ನು ಫಿಲ್ ಮಾಡುತ್ತೆ ಮತ್ತು ಇದು ಗ್ರೀನ್ ಅನ್ನೋದು ಸ್ಯಾರಿನಲ್ಲಿಲ್ಲ ಆದರೂ ಸ್ವಲ್ಪ ಬಳಸ್ತಾ ಇದ್ದೀನಿ ಈ ರೀತಿ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಯೂಸ್ ಮಾಡಿಕೊಂಡು ಕಲರ್ ಕಾಂಬಿನೇಷನ್ಸ್ ಮಾ ಹಾಕ್ತಾಗ್ಲೂ ಬ್ಲೌಸು ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಅದು ಹೊಸ ಟ್ರೆಂಡಲ್ಲಿದೆ ಅಂತ ಹೇಳ್ಬೋದು ಈಗ ನಾನು ಪ್ಯಾಟ್ರನ್ ಹಾಕ್ತಿರೋದು ನೋಡ್ತಿದ್ದೀರಲ್ಲ ಸ್ಕ್ವಯರ್ ಟೈಪ್ ಬಂದು ಮಧ್ಯದಲ್ಲಿ ಒಂದು ಡಾಟ್ ಟೈಪ್ ಬಂದಿದೆ ಈ ರೀತಿಯೇ ಬಾಕ್ಸ್ ಟೈಪ್ ಬಂದು ಸೆಂಟರ್ಗೆ ಒಂದು ರೌಂಡಾಗಿ ಬಂದಿದೆ ಈಗ ಒಂದೊಂದಕ್ಕೂ ಎಂಡ್ ನಾಟ್ ಹಾಕಬೇಕು ಆಮೇಲೆ ಮತ್ತೆ ಫ್ರೆಶ್ ಆಗಿ ಪಕ್ಕದಲ್ಲಿರೋದನ್ನು ಮತ್ತೆ ನಾನು ಅಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಸ್ಕ್ವಯರ್ ಪ್ಯಾಟ್ರನನ್ನು ಹಾಕ್ತೀನಿ ಇದೇ ರೀತಿ ಕಂಪ್ಲೀಟಾಗಿ ಎಲ್ಲ ಒಂದು ಗ್ಯಾಪ್ಸ್ಗೆ ಈ ರೀತಿಯೇ ಹಾಕಿ ಫಿಲ್ ಮಾಡಿದ್ರೆ ಆಲ್ಮೋಸ್ಟು ಒಂದು ಲೆವೆಲ್ಗೆ ಇದು ಮುಗಿಯುತ್ತೆ ನೋಡಿ ಈಗ ಕಂಪ್ಲೀಟ್ ಆಗಿದ ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ ಇಷ್ಟಕ್ಕೆ ನಾವು ಬಿಡೋದಕ್ಕಿಂತ ಆ ಮಧ್ಯೆ ಮಧ್ಯೆ ಒಂದೊಂದು ವರ್ಕ್ ಏನಾದರೂ ಮಾಡೋಣ ಅನ್ನಿಸ್ತು ಹಾಗಾಗಿ ಈಗ ನಾನು ಆರೆಳೆ ದಾರ ಇರುವಂತಹ ಕೋನ್ ಶೇಪ್ದು ಜರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಅದನ್ನು ಈಗ ಪೋಣಿಸ್ಕೊಂಡು ಈಗ ನಾನು ಮಧ್ಯೆ ಮಧ್ಯೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾನು ಈ ವರ್ಕನ್ನು ಹಾಕ್ತೀನಿ ಒಂದು ಫ್ರೆಂಚ್ ನಾಟನ್ನು ಹಾಕುವಂಥದ್ದು ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡು ರೋಸಿ ಅಂತ ಅವ್ರದ್ದು ಇದು ತುಂಬ ಸಿಂಪಲ್ ವರ್ಕ್ ಬೇಕು ಅಂತ ಕೇಳಿದರು ಹಾಗಾಗಿ ಡಿಸೈನ್ ಏನೂ ಸೆಲೆಕ್ಟ್ ಆಗಿರಲಿಲ್ಲ ಅವ್ರಿಗೆ ಇಷ್ಟ ಆಗ್ಬೋದು ಅಂತಲೇ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಬಹುಶಃ ಲೈಕ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಇದು ಫ್ರೀ ಆದ್ರೂ ಒಂಥರ ಡಿಫ್ರೆಂಟಾಗಿ ಬಂದಿದೆ ನನಗೂ ತುಂಬ ಇಷ್ಟ ಆಯಿತು ಸಿಂಪಲ್ ಆದರೂ ಒಂದು ಎಲ್ಲರೂ ಲೈಕ್ ಮಾಡುವಂಥ ಡಿಸೈನ್ ಅಂತ ಹೇಳ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ಫ್ರೀ ಹ್ಯಾಂಡಾಗಿ ಹಾಕಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪ್ರ ಕೈಗಳು ಪಳಗ್ತಾ ಪಳಗ್ತಾ ಹಾಕ್ತಾ ಹಾಕ್ತಾ ನಿಮಗೆ ಎಲ್ಲ ಥರ ಡಿಸೈನ್ಸು ಮೈಂಡಲ್ಲಿರೋದನ್ನು ಹಾಗೆ ಹಾಕ್ಬೋದು ನೋಡಿ ಈಗ ನಾನು ಒಂದು ಸ್ಕ್ವಯರ್ ಶೇಪಲ್ಲಿರೋದಕ್ಕೂ ಒಂದು ಫ್ರೆಂಚ್ ನಾಟು ಮತ್ತು ಎರಡು ಕರ್ವ್ಸ್ ಮಧ್ಯದಲ್ಲಿರೋಂಥದ್ದಕ್ಕೂ ಫ್ರೆಂಚ್ ನಾಟನ್ನು ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಈಗ ಅದೇ ರೀತಿ ಕಂಪ್ಲೀಟ್ ಮಾಡಿಕೊಂಡ್ಮೇಲೆ ಈಗ ಬುಟ್ಟ ಒಂದೊಂದು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಇದು ಸಹ ಆಲ್ಮೋಸ್ಟ್ ನಾವು ಆ ಸ್ಕ್ವಯರ್ ಟೈಪು ಆ ಒಂದು ಗ್ರೀನ್ದು ಹಾಕಿದ್ವಲ್ಲ ಅದೇ ಪ್ಯಾಟ್ರನ್ನೇ ಈಗ ನೋಡಿ ಮಧ್ಯದಲ್ಲಿ ಒಂದು ರೌಂಡ್ ಬರೋ ಥರ ಹಾಕೋದು ಚೆಕ್ಸ್ ಪ್ಯಾಟ್ರನ್ ಸ್ಕ್ವಯರ್ ಥರ ಬರುತ್ತೆ ಈಗ ಮತ್ತೆ ಈ ಕಡೆಗೆ ಮತ್ತು ಒಂದು ರೌಂಡ್ ಹೊಡಿಯೋದು ಈ ರೀತಿ ರೌಂಡ್ ಪುಟ್ಟದಾಗ ಹಾಕಿದಾಗ ಅಲ್ಲೊಂದು ಒಂಥರ ಅಲ್ಲಿ ರೌಂಡಾಗಿ ಒಂದು ನಾಟ್ ಎಫೆಕ್ಟ್ ಥರ ಇರುತ್ತೆ ಚೆನ್ನಾಗಿರುತ್ತೆ ರಂಗೋಲಿ ನೀವು ಚುಕ್ಕಿ ರಂಗೋಲಿ ತುಂಬ ಜನ ಹಾಕ್ತಾ ಇರ್ತೀರಲ್ಲ ಸೇಮ್ ಅದೇ ಪ್ಯಾಟ್ರನ್ ಅಂತ ಅನ್ಕೋಬೋದು ರಂಗೋಲಿ ಪುಡಿ ಇದನ್ನು ಯೂಸ್ ಮಾಡಿ ಹಾಕ್ತಾ ಇರ್ತೀವಿ ಆದರೆ ಈಗ ಬಟ್ಟೆ ಮೇಲೆ ಹಾಕುವಾಗ ಸಿಲ್ಕ್ ಥ್ರೆಡ್ಡಿಂದ ನಾವು ಪ್ಯಾಟ್ರನ್ಸನ್ನು ಮಾಡ್ತೀವಿ ಅಷ್ಟೇ ವ್ಯತ್ಯಾಸ ಫ್ರೀ ಹ್ಯಾಂಡಲ್ಲಿ ಕೂಡ ಸುಲಭವಾಗಿ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲು ಈಗ ಇದೇ ಬುಟ್ಟಾನ ಬೇಕಾದ ಕಡೆಯೆಲ್ಲ ಹಾಕುವಂಥದ್ದು ಈಗ ಈ ಬ್ಲೌಸು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ನೋಡಿ ಬಾರ್ಡರ್ ಡಿಸೈನ್ ಈ ರೀತಿ ಬಂದಿದೆ ಬುಟ್ಟಾಸನ ದೂರದಿಂದ ನೋಡಿ ಆಗಲೇ ಹತ್ತಿರದಿಂದ ತೋರಿಸಿದ್ದೆ ಈಗ ದೂರದಿಂದ ನೋಡುವಾಗ ತುಂಬ ಆ ಫಿಲ್ಲಿಂಗ್ ತುಂಬ ಚೆನ್ನಾಗಿ ಕಾಣ್ತಿದೆ ಸಿಂಪಲ್ ಬಟ್ ಫಿಲ್ನೆ ಫುಲ್ ಫಿಲ್ಲಿಂಗಾಗಿ ಫುಲ್ನೆಸ್ ಕೊಟ್ಟಿದೆ ಹಾಗೆ ಆ ಫ್ರೆಂಚ್ ನಾಟ್ಸು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಈ ರೀತಿ ನಾವು ಮಿಕ್ಸ್ ಅಂದರೆ ಗ್ರೀನ್ ಕಲರು ಕೊಟ್ಟಿರೋದನ್ನು ಒಂದು ಡಿಫ್ರೆಂಟ್ ಆಗಿದೆ ಸಿಂಪಲ್ ಡಿಸೈನು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದು ಸ್ಲೀವಲ್ಲಿ ನೀವು ನೋಡ್ತಾ ಇರೋದು ಹಾಗೆ ಬ್ಯಾಕು ಫ್ರಂಟು ರನ್ನಿಂಗ್ ಬಾರ್ಡರೇ ಬಂದಿದೆ ಬ್ಯಾಕ್ ನೆಕ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ಬ್ಯಾಕ್ ನೆಕಲ್ಲಿ ಬಂದಿರೋಂಥ ಪ್ಯಾಟ್ರನ್ ಒಂದು ಫ್ರೀ ಹ್ಯಾಂಡಲ್ಲಿ ಯಾವುದೇ ಒಂದು ಡ್ರಾಯಿಂಗ್ ಇಲ್ಲದೆ ಮಾಡ್ಕೋಬೋದು ಅನ್ನೋದಕ್ಕೆ ಒಳ್ಳೆ ಎಕ್ಸಾಂಪಲ್ಲು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂದರೆ ಕೂಡಲೇ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಹಾಗೆ ವೀಡಿಯೋಸ್ ಇನ್ನೂ ಹೊಸದಾಗಿ ಹಾಕುವಂಥ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಖಂಡಿತ ಕೊನೆ ತನಕ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್